ತಾಲೂಕಿನ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಬಡವರ ಬಂಧು ರೈತರ ಆಶಾಕಿರಣ ಆದಂಥ ನಮ್ಮ ಆಲಂಗೂರು ಶ್ರೀನಿವಾಸಣ್ಣನವರ ಆಗಲಿ ಏಳು ವರ್ಷ ಆಯಿತು ಅವರ ನೆನಪಿನ ನೆನಪಿನ ಒಂದು ಕಾರ್ಯಕ್ರಮ ರಕ್ತದಾನ ಶಿಬಿರ ನಮ್ಮ ಮುಳಬಾಗಲು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಶಿಬಿರ ಏನಕ್ಕೆ ಮಾಡ್ತಾ ಇದೀವಿ ಅಂದರೆ ಅಣ್ಣವರಿದ್ದಾಗ ಬೇಕಾಸಲ್ಲಿ ಬೇಕಾಯಿಸಲಿ ಹೇಳ್ತಾಯಿದ್ರು ಎಲ್ಲ ದಾನಕ್ಕಿಂತ ಮಹಾದಾನ ರಕ್ತದಾನ ಅಂತ ವರ್ಷ ವರ್ಷವೂ ಮಾಡ್ತಾಯಿದ್ವಿ ಈ ವರ್ಷ ಸ್ವಲ್ಪ ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಕಾರ್ಯಕ್ರಮ ಅದ್ವರ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಆಗ ಹಾಗೂ ಎಲ್ಲ ಮುಖಂಡರು ಇದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊತಾ ಇದ್ದಾರೆ ದಯವಿಟ್ಟು ಸಾರ್ವಜನಿಕರು ಜೆ ಡಿ ಎಸ್ ಕಾರ್ಯಕರ್ತರು ಮುಡಬಾಗಲ ಜನತೆ ಸೀನನ್ನ ಅಭಿಮಾನಿಗಳ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳ್ಕಳೆಯ ಪ್ರಾರ್ಥನೆ ರಕ್ತದಾನ ಅಂದರೆ ಅದು ಅನ್ನದಾನಕ್ಕಿಂತ ಶ್ರೇಷ್ಠವಾದದ್ದು ಒಬ್ಬರು ರಕ್ತ ಕೊಟ್ಟರೆ ಆ ರಕ್ತದಿಂದ ಮೂರು ಜನಕ್ಕೆ ಉಪಯೋಗ ಆಗುತ್ತೆ ಅದರಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಇನ್ನು ಆರೋಗ್ಯವು ಚೆನ್ನಾಗಿರುತ್ತೆ ಇನ್ನು ನಮ್ಮಿಂದ ಒಂದು ಮೂರು ಜನಕ್ಕೆ ಸಹಾಯ ಮಾಡಿದಂಗೆ ತಾವೆಲ್ಲ ಇದನ್ನು ಮನಸಲ್ಲಿ ಇಟ್ಕೊಂಡು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ಸುಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿಪೂರ್ವ ಕೇಳ್ಕೊತಾ ಇದ್ದೀನಿ ಏನು ಈ ದಿನ ನಮ್ಮ ದಿವಂಗತ ಆಲಂಗೂರು ಸೀನನ್ನವರ ಮಾಜಿ ಅವ್ರಿಗೆ ಏಳನೇ ಪುಣ್ಯ ಸ್ಮರಣೆಯನ್ನು ನಮ್ಮ ತಾಲೂಕಿನ ಯುವ ಮಿತ್ರರು ಯುವ ಮುಖಂಡರು ನಮ್ಮ ಆಲಂಗೂರು ಸೀನನ್ನವರ ಅಭಿಮಾನಿಗಳ ಸಂಘದಿಂದ ಹಮ್ಮಿಕೊಳ್ಳಲಾಗಿದೆ ಅದರಿಂದ ಪ್ರತಿಯೊಬ್ಬರು ಈ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ರಕ್ತದಾನ ಅದರಿಂದ ಇದರಲ್ಲಿ ನಮ್ಮ ನಾ ಆಲಂಗರ್ಸಿನಲ್ಲಿ ಮಾಡತಕ್ಕಂಥ ಕೆಲಸಗಳು ಇವತ್ತು ಇನ್ನೂ ಇವರು ಆದಮೇಲೆ ಇಬ್ಬರು ಮೂವರು ಎಮ್ ಎಲ್ ಎಗಳು ಬಂದು ಹೋದ್ರೂ ಇವತ್ತು ಇನ್ನೂ ಐವತ್ತು ನೂರು ವರ್ಷಗಳು ಹೇಳ್ಕೊಳ್ಳೋಂಥ ಅಭಿವೃದ್ಧಿ ಕೆಲಸಗಳಾಗಿವೆ ಈ ತಾಲೂಕಿನಾದ್ಯಂತ ಆದ್ದರಿಂದ ಇವ್ರ ಹೆಸರಿನಲ್ಲಿ ನಾವು ಯುವಕರೆಲ್ಲ ಸೇರಿ ರಕ್ತದಾನ ಮಾಡಿದಾಗ ರಕ್ತ ಬ ಬಹಳ ಕಡೆ ಆಕ್ಸಿಡೆಂಟ್ಗಳು ಅದು ಇದು ಆಗಿ ಸ್ವಲ್ಪ ರಕ್ತ ಸಾಲದಿರೋ ಎಷ್ಟೋ ಜನ ಇದ್ದಾರೆ ಈ ನಮ್ಮ ಈ ಆಲಂಗೂರು ಸೀನನ್ನನ್ನು ಸ್ಮರಿಸ್ಕೊಂಡು ನಾವು ಎಲ್ಲ ಯುವಕರು ರಕ್ತದಾನ ಮಾಡಿ ಅವರ ಆಲಂಗೂರು ಸೀನಂಗೆ ಸೀನನ್ನ ಹೆಸರಿನಲ್ಲಿ ಒಂದು ಇಬ್ಬರಿಗೂ ರಕ್ತದಾನ ಮಾಡಿದಾಗ ನಾವು ಈ ಆಲಂಗೂರು ಸೀನ ನನ್ನ ಸೇವೆಯನ್ನು ದಾಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಭಾನುವಾರದೊಂದು ಒಂಬತ್ತು ಹನ್ನೆರಡು ಸಾವಿರದ ಎಂಟು ಹದಿನೆಂಟರಂದು ಎಲ್ಲ ಯುವಕ ಮುಖಂಡರು ನಮ್ಮ ಮುಲ್ಬಾಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊ ಹಮ್ಮಿಕೊಂಡಿದ್ದೀರ ಹಮ್ಮಿಕೊಂಡಿರ್ತ ಹಮ್ಮಿಕೊಂಡಿದ್ದೇವೆ ಅದರಿಂದ ಎಲ್ಲ ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಯುವಜನರು ಜೆ ಡಿ ಎಸ್ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲಿಕಲಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದು ಮುಲಬಾಗಿ ತಾಲೂಕಿನ ಧೀಮಂತ ನಾಯಕರು ಹಾಗೂ ಜನ ಮೆಚ್ಚಿದ ಸ್ನೇಹಜೀವಿ ಮಾ ಮಾಜಿ ಸಚಿವರು ಆದಂಥ ಆಲಂಗೂರು ಸೀನಣ್ಣನವರ ಏಳನೇ ಪುಣ್ಯತಿಥಿ ಕಾರ್ಯಕ್ರಮವನ್ನು ನಾವು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ಭಾನುವಾರ ಹಮ್ಮಿಕೊಳ್ಳಿದ್ದೇವೆ ಅದರ ಪ್ರಯುಕ್ತ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ತಾಲೂಕು ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರುಗಳು ಹಾಗೂ ಜೆ ಡಿ ಎಸ್ ಎಲ್ಲ ಪಕ್ಷದ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕಾಗಿ ಕೋರುತ್ತವೆ ಏಕೆಂದರೆ ನಮ್ಮ ಆಲಂಗೂರು ಸೀನಣ್ಣನವರು ಮುಲುಬಾಗಿಲು ತಾಲೂಕಿನ ಶಾಸಕರಾಗಿ ಮತ್ತು ಮಾಜಿ ತೋಟಗಾರಿಕೆ ಸಚಿವರಾದಾಗ ಮಾಡಿರುವ ಕೆಲಸ ಕಾರ್ಯಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ ಅದೇ ರೀತಿಯಾಗಿ ತಾಲೂಕಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಸಮುದಾಯ ಭವನಗಳು ಎಲ್ಲನ್ನು ಆಲಂಗೂರು ಶ್ರೀನಿವಾಸರ ಸಚಿವರಾಗಿದ್ದ ಸಮಯದಲ್ಲೇ ನಿರ್ಮಿಸಲಾಗಿದೆ ಆದ್ದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಆಲಂಗೂರು ಸೀನವರು ನಮ್ಮನ್ನು ಅಗಿಲಿ ಹೋಗಿದ್ದಾರೆ ಆದ್ದರಿಂದ ಅವರ ಏಳನೇ ಪುಣ್ಯತಿಥಿಯನ್ನು ಹಮ್ಮಿಕೊಳ್ಳುವುದರಿಂದ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಆಲಂಗೂರು ಸೀನನ್ನ ಅಭಿಮಾನಿಗಳು ಬಂದು ಯಶಸ್ವಿ ಮಾಡಿಕೊಳ್ಳುವಾಗೋರುತ್ತವೆ ಅದರ ಪ್ರಯುಕ್ತ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿ ನಾವು ಅನಾಥಾಶ್ರಮ ಮ ಬಡ ಮಕ್ಕಳು ಅನಾಥಾಶ್ರಮದಲ್ಲಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರಿಂದ ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಆಲಂಗೂರು ಶ್ರೀನ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಾಗೂ ದಿವಂಗತ ಆಲಂಗೂರು ಶ್ರೀನಿವಾಸನವರ ಏಳನೇ ವರ್ಷದ ಪುಣ್ಯ ಸಂಸ್ಕರಣೆಯನ್ನು ಒಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಹದಿನೆಂಟು ರಂದು ಹೆಮ್ಮೆಗೊಳ್ಳಲಾಗಿದೆ ರಕ್ತ ಶಿಬಿರವನ್ನು ಹದಿನೆಂಟು ರಕ್ತ ಶಿಬಿರವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂಬತ್ತು ಗಂಟೆಗೆ ಏರ್ಪಡಿಸಿಡುತ್ತೇವೆ ಆದ್ದರಿಂದ ತಾವೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಬಂದು ಪಾಲ್ಗೊಂಡು ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ಕಳ್ಳಕೊಳ್ಳೆ ಪ್ರಾರ್ಥನೆ